ಈ ಕೊಲೆ ವಿಷ ಪೂರ್ಣ ಸಿಗುವವರೆಗೂ ಅವರನ್ನು ಹೊರಗೆ ಬಿಡಬೇಡಿ. ಸರಣಪ್ಪ ಸರಿ ಶಿಲ್ಪ, ನೀನೇಕೆ ಇಲ್ಲಿಗೆ ಬಂದೆ? ನನ್ನನ್ನು ನೋಡಲು ಬಂದಿರುವೆ? ಹುಚ್ಚಿ, ಇನ್ನು ಎರಡು ದಿನ ಬಿಟ್ಟರೆ ನಾನೇ ಬಂದು ಬಿಡುತ್ತಿದ್ದೆ. ನಾನು ನಿಮ್ಮನ್ನು ನೋಡಲು ಬಂದಿಲ್ಲ, ಶಿವಪ್ಪನ ಹೆಂಡತಿ ಕೊನೆಯ ವಿಷಯವಾಗಿ ಸಾಕ್ಷಿ ಹೇಳಲು ಬಂದಿದ್ದೇನೆ. ನಿನ್ನ ಮಾತಿನ ಅರ್ಥ ನೋಡಿ, ಅರಪರಾಧಿಯನ್ನು ಬಿಟ್ಟು ನಿರಪರಾಧಿಯನ್ನು ಅರೆಸ್ಟ್ ಮಾಡಿದ್ದೀರಲ್ಲ, ನೀವು ಪೊಲೀಸರು ಮಾಡುವ ಕರ್ತವ್ಯ. ಅಪರಾಧಿ ನಿರಪರಾಧಿ ಸುದ್ದಿ ನಿನಗೆ ಏಕೆ ಶಿಲ್ಪ? ನೋಡಿ, ಅವರು ಅಪರಾಧಿ ಅಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ತೆಗೆದುಕೊಳ್ಳಿದ್ದೇನೆ. ನಿಮಗೆ ಇವರು ನಿರಪರಾಧಿ ಎಂದು ನನಗೆ ಮೊದಲೇ ಗೊತ್ತಿತ್ತು, ಆದರೆ ನಾನು ಏನು ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಕಾನೂನಿನ ಪ್ರಕಾರ ಮಾವನಾದರೂ ಚಿಂತೆ ಇಲ್ಲ, ಇವರನ್ನು ಅರೆಸ್ಟ್ ಮಾಡಬೇಕಾಯಿತು. ಇವತ್ತು ಸಿಕ್ಕ ಸಾಕ್ಷಿ ಅವತ್ತು ಸಿಕ್ಕಿದರೆ ಒತ್ತು ಎಳೆದುಕೊಂಡು ಬರುತ್ತಿದ್ದ ಆ ವರದಾಯಿ ಗೌಡನನ್ನು. ಅಂತ ಕೆಟ್ಟ ಸೂಳ ಮಕ್ಕಳನ್ನು ಸುಮ್ಮನೆ ಬಿಟ್ಟರೆ ಕೆಟ್ಟ ಸಾಮ್ರಾಜ್ಯಕ್ಕೆ ನಾವೇ ಪ್ರಸ್ತಾಪ ಕೊಟ್ಟಂತಾಗುತ್ತದೆ. ಅವರನ್ನು ಬಿಟ್ಟು ಬಿಡಿ. ಈ ವಿಷಯ ಇದು ಹೇಗೆ ಗೊತ್ತಾಯ್ತು ಶಿಲ್ಪ? ಅಲ್ಲಿಂದಿಗೆ ಬಂದರೆ ನಿನ್ನ ಮಾತಿನ ಅರ್ಥ ನೋಡಿ, ಈ ವಿಷಯದ ಬಗ್ಗೆ ನಾನೆಲ್ಲ ನಿಮಗೆ ತಿಳಿಸುತ್ತೇನೆ. ವಿಷಯ ಈಗಾಗಲೇ ನಿಮಗೆ ತಿಳಿದಿದೆ ಅಂತ ತಿಳ್ಕೊತೀನಿ. ಶ್ರೀಧರ, ನಾನಿನ್ನು ಹೋಗಿ ಬರ್ತನಪ್ಪ. ಮಾವ, ನಾನು ಮಾಡಿದ ತಪ್ಪಿಗೆ ನಿನ್ನನ್ನು ಕ್ಷಮಿಸಬೇಕು. ಶ್ರೀಧರ, ನೀನು ಮಾಡಿರೋದು ತಪ್ಪಲ್ಲಪ್ಪ, ಕಾನೂನಿನ ಪ್ರಕಾರ ಮಾಡಬೇಕಾದ ಕರ್ತವ್ಯ ಮಾಡಿರೋದು. ಇದಕ್ಕೇಕೆ ನೀನು ಚಿಂತಿಸುವೆ? ನಾನು ಅಣ್ಣನನ್ನು ನೋಡಬೇಕು, ನಾನು ಬರುತ್ತೇನೆ. ಯಾಕೆ ಶಿಲ್ಪ, ಆ ಸಮಯ ಇನ್ನೂ ಕೂಡಿ ಬಂದಿಲ್ಲ. ಆ ಸಮಯ ಈಗ ಕೂಡಿ ಬಂದಿದೆ ಶ್ರೀಧರ್. ಅಂದರೆ ನೋಡಿ, ನಿಮ್ಮನ್ನೇ ನಂಬಿ ಅಣ್ಣನನ್ನು ಬಿಟ್ಟು ಬಂದಿದ್ದೇನೆ. ತಪ್ಪು ಮಾಡಿದ್ದೆ ಶಿಲ್ಪ, ತಪ್ಪು ಮಾಡಿದೆ.